ಉದ್ದೇಶ ಏನಂದರೆ, ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಆದಂಥ 371 ಜೆ ಕಲಂ ಸಮರ್ಪಕವಾಗಿ ಜಾರಿಗೆ ತರಬೇಕು ಅನ್ನುವ ಉದ್ದೇಶದಿಂದ ಮತ್ತು 371 ಜೆ ಕಲಂ ಅಡಿಯಲ್ಲಿ ಏನೆಲ್ಲ ಸೌಲಭ್ಯಗಳು ಮತ್ತು ಏನೆಲ್ಲ ಸೌಕರ್ಯಗಳು ಈ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಗಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದಂಥ ಪ್ರದೇಶವಾಗಿರುವುದರಿಂದ ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಯಾಗಲಿ ಅಂತೇಳಿ ಏನು ಈ ಭಾಗದ ಹಲವಾರು ಹೋರಾಟಗಾರರು, ರಾಜಕಾರಣಿಗಳು, ಅದರಲ್ಲಿ ಪರ್ಟಿಕ್ಯುಲರ್ಲಿ ಇವತ್ತು ವೈಜನಾಥ್ ಪಾಟೀಲರು, ದಿವಂಗತ ವೈಜನಾಥ್ ಪಾಟೀಲರ ನೇತೃತ್ವದಲ್ಲಿ ಏನು 371 ಜೆ ಕಲಂನ ಹೋರಾಟ ಮಾಡಿ 2013 ನಮಗೆ 371 ಜೆ ಕಲಂನ್ನು ಜಾರಿಗೆ ತರ್ತಾರೆ. ಆದರೆ ಈ ಜಾರಿಗೆ ಬಂದ ಕೂಡಲೇ ಈ ಭಾಗದ ಅಭಿವೃದ್ಧಿ ಆಗಬೇಕಾಗಿತ್ತು, ಈ ಭಾಗದ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಬೇಕಾಗಿತ್ತು, ಈ ಭಾಗದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾಗಿತ್ತು. ಆದರೆ ನಾವು ಅಂದ್ಕೊಂಡಷ್ಟು ಅಭಿವೃದ್ಧಿ ಹೊಂದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು 371 ಜೆ ಕಲಂನ ಜ್ಯೋತಿ ಯಾತ್ರೆ ಮಾಡುವುದರ ಜೊತೆಗೆ ಏನಂದರೆ, ಈ ಭಾಗದ ಎಲ್ಲ 7 ಜಿಲ್ಲೆಗಳಲ್ಲಿ ಸಂಚಾರ ಮಾಡಿಬಿಟ್ಟು ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡ್ತಾ ಇದ್ದೀವಿ, ಕೆಲವೊಂದು ಡಿಮ್ಯಾಂಡ್ಗಳನ್ನು ಮಾಡ್ತಾ ಇದ್ದೀವಿ. ಈ ಭಾಗದ ಅಭಿವೃದ್ಧಿ ಯಾಕೆ ಕುಂಠಿತ ಆಗ್ತಾ ಇದೆ ಅಂಥೇಳಿ ಇವತ್ತು ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಾಡಿದ್ದು ದಿನಾಂಕ 13/8/2024 ನಾವು ಈ ಜ್ಯೋತಿ ಯಾತ್ರೆಯನ್ನು ನಾವು ದಿವಂಗತ ವೈಜನಾಥ್ ಪಾಟೀಲ್ ಅವರ ಸಮಾಧಿಗೆ ಪೂಜೆ ಸಲ್ಲಿಸುವ ಮೂಲಕ ಅಲ್ಲಿಂದ ಚಿಂಚೋಳಿಯಿಂದ ಈ ಒಂದು ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡಿ 7 ಜಿಲ್ಲೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಹಾದು ನಾವು ಕೊನೆಯದಾಗಿ 29 ತಾರೀಕಿಗೆ 29/8/2024